ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಹೇಗೆ ಈ ಕುರಿತು ಮಾತನಾಡುತ್ತಾರೆ ಶೋಭಾ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಹೇಗೆ ಈ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವೈಜ್ಞಾನಿಕ ಮನೋಭಾವ ಎಂದರೇನು? ಹಾಗೆಂದರೆ ಮುಕ್ತ ಮನಸ್ಸುಳ್ಳ, ನಿಖರವಾದ ಜ್ಞಾನವನ್ನು ಪಡೆಯುವ ಆಸೆಯುಳ್ಳ, ಆತ್ಮವಿಶ್ವಾಸದಿಂದ ಜ್ಞಾನವನ್ನು ಹುಡುಕುವ, ಪರಿಶೀಲಿಸಿದ ಹಾಗೂ ದೃಢಪಟ್ಟಿರುವ ಜ್ಞಾನದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂಬ ಅಚಲ ನಂಬಿಕೆಯುಳ್ಳ ವರ್ತನೆ, ಇದನ್ನು ವೈಜ್ಞಾನಿಕ ಮನೋಭಾವ ಎಂದು ಕರೆಯಬಹುದು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಹೇಗೆ? ಮಕ್ಕಳಿಗೆ ಸುಲಭವಾಗಿ, ಸುಲಲಿತವಾಗಿ ಅರ್ಥವಾಗುವಂತೆ ಸರಳವಾಗಿ, ನಿಖರವಾಗಿ ಜ್ಞಾನವನ್ನು ಪ್ರಯೋಗಗಳ ಮೂಲಕ ಪ್ರಾತ್ಯಕ್ಷಿಕತೆ ತೋರಿಸಿ ಪ್ರಶ್ನೆಗಳನ್ನು ಕೇಳುತ್ತಾ ಉತ್ತರವನ್ನು ಹುಡುಕಲು ಅವರಿಗೆ ಪ್ರಚೋದನೆ ನೀಡುತ್ತಾ ವಿಮರ್ಶಾತ್ಮಕ ಗುಣವನ್ನು ಬೆಳೆಸುತ್ತಾ ವೀಕ್ಷಣೆ ಮತ್ತು ಚಿಂತನೆಗೆ ಅನುವು ಮಾಡಿಕೊಡಬೇಕು. ಏಕೆ, ಏನು ಮತ್ತು ಹೇಗೆ ಎಂಬ ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನು ಕೊಡುವುದು. ತೀಕ್ಷ್ಣವಾಗಿ ವೀಕ್ಷಿಸಿ ಸರಿಯಾದ ಕಾರಣವಿಲ್ಲದೆ ಯಾವುದೇ ಕ್ರಿಯೆ ಪ್ರಕೃತಿಯಲ್ಲಿ ನಡೆಯುವುದಿಲ್ಲ ಎಂಬ ಅಚಲವಾದ ನಂಬಿಕೆಯನ್ನು ಮನದಟ್ಟು ಮಾಡಿಸುವುದು. ಪ್ರಕೃತಿಯಲ್ಲಿ ಪ್ರತಿಯೊಂದು ಕ್ರಿಯೆ ವಿಜ್ಞಾನದ ತತ್ವಗಳು ಹಾಗೂ ನಿಯಮಗಳ ಪ್ರಕಾರ ನಡೆಯುತ್ತವೆ ಎಂದು ತಿಳಿಸಿಕೊಡಬೇಕಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ, ಅಂತೆಯೇ ಇಂದಿನ ಮಕ್ಕಳೇ ಭವಿಷ್ಯದ ವಿಜ್ಞಾನಿಗಳು. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಬಹಳ ಮುಖ್ಯ. ವಿದ್ಯಾರ್ಥಿಗಳಲ್ಲಿ ಅಂದರೆ ಮುಂದಿನ ಪ್ರಜೆಗಳು ಅಂದರೆ ಭವಿಷ್ಯದ ವಿಜ್ಞಾನಿಗಳಲ್ಲಿ ವೈಜ್ಞಾನಿಕ ವಿಷಯದಲ್ಲಿ ಆಸಕ್ತಿ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಮೊದಲನೆಯದಾಗಿ ಮನೆಯಲ್ಲಿ ತಾಯಿ, ಅನಂತರ ಶಿಕ್ಷಕರು ಮತ್ತು ಸಮಾಜದ ಪಾತ್ರ ಬಹುದೊಡ್ಡದಾಗಿದೆ. ಮಕ್ಕಳಲ್ಲಿ ಮೂಢನಂಬಿಕೆಗಳ ನಿವಾರಣೆಯ ಕೆಲಸವು ತನ್ನಿಂತಾನೇ ನಡೆದು ಹೋಗಿ ವೈಜ್ಞಾನಿಕ ಮನೋಭಾವನೆಯ ಚಿಂತನೆ ಉದ್ದೀಪನೆಯು ಆರೋಗ್ಯಕರ ಸಮಾಜವನ್ನು ಕಟ್ಟಲು ಸಹಕಾರಿಯಾಗುತ್ತದೆ. ಅಂತೆಯೇ ನಮ್ಮ ಮಕ್ಕಳು ಮುಂದಿನ ತಮ್ಮ ಜೀವನದಲ್ಲಿ ಸುತ್ತಮುತ್ತಲೂ ನಡೆಯುವ ಚಟುವಟಿಕೆಗಳನ್ನು ಬೆರಗುಗಣ್ಣಿನಿಂದ ವೀಕ್ಷಿಸಿ ವಿಜ್ಞಾನದ ಕಣ್ಣಿನಿಂದ ನೋಡುವಂತಾದರೆ, ಮತ್ತು ಅಂತಹುದೇ ಮಕ್ಕಳು ಮುಂದೊಂದು ದಿನ ಯುವ ವಿಜ್ಞಾನಿಗಳಾಗಿ ಜಗತ್ತಿಗೆ ಮಾದರಿಯಾಗುವುದರಲ್ಲಿ ಯಾವುದೇ ಸಂದೇಹವಿರುವುದಿಲ್ಲ. ಈಗ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಮುಖ್ಯ ರೂವಾರಿಗಳನ್ನು ಹಂತ ಹಂತವಾಗಿ ನೋಡೋಣ. ಜನನಿ ತಾನೇ ಮೊದಲ ಗುರುವು. ಮಗುವಿನ ಮನಸ್ಸು ಹಸಿ ಮಣ್ಣಿನ ಹಾಗೆ, ಕುಂಬಾರ ಯಾವ ಆಕಾರ ಬಯಸಿ ರೂಪ ಕೊಡುತ್ತಾನೋ ಆ ರೂಪ ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಅಂತೆಯೇ ಮುಗ್ಧ ಮಕ್ಕಳಿಗೆ ಹೆತ್ತ ತಾಯಿಯೇ ಮೊದಲ ಗುರುವಾಗುತ್ತಾಳೆ. ಅಕ್ಕರೆಯಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ವೈಜ್ಞಾನಿಕ ಚಿಂತನೆಗಳನ್ನು ಮಕ್ಕಳ ವಯಸ್ಸಿಗೆ ಅನುಸಾರವಾಗಿ ಮನೆಯಲ್ಲಿರುವ ವೈಜ್ಞಾನಿಕ ಉಪಕರಣಗಳನ್ನು ತೋರಿಸಿ ಅವುಗಳು ಹೇಗೆ ಕೆಲಸ ಮಾಡುತ್ತವೆ, ಅದರ ಕಾರ್ಯ ವೈಖರಿ ಹೇಗೆ, ಅದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಎಂಬುದರ ಬಗ್ಗೆ ಎಲ್ಲ ತಿಳಿ ಹೇಳುತ್ತಾ ಹೋಗಬೇಕು. ವಿಜ್ಞಾನ ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ವಿಜ್ಞಾನವಿಲ್ಲದೆ ಜೀವನವೇ ಇಲ್ಲ. ಉದಾಹರಣೆಗೆ, ಮನೆಯಲ್ಲಿ ಮಕ್ಕಳಿಗೆ 16 ವಿವಿಧ ಸಂಸ್ಕಾರಗಳಿರುತ್ತವೆ. ಸಣ್ಣ ಮಕ್ಕಳಿಗೆ ಈ ಸಂಸ್ಕಾರಗಳನ್ನು ಮಾಡುವಾಗ ಉಳಿದ ಮಕ್ಕಳು ತಾಯಿಯ ಮುಂದೆ ಪ್ರಶ್ನೆ ಇಡುತ್ತಾರೆ. ಮನೆಯಲ್ಲಿ ಹಿರಿಯರು ನಡೆಸಿಕೊಂಡು ಬಂದಿರುತ್ತಾರೆ, ಅದನ್ನೇ ನಾವು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿ ಯಾವ ಕಾರಣಕ್ಕೂ ಮಕ್ಕಳ ಕುತೂಹಲವನ್ನು ಮೆಟ್ಟದೆ ಸಕಾರಣವಾದ ವೈಜ್ಞಾನಿಕ ಉತ್ತರ ಕೊಟ್ಟು ಅವರ ಮನಸ್ಸನ್ನು ಉದ್ದೀಪನಗೊಳಿಸಬೇಕು. ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳಿದರೂ ಸಹ ಅವರ ವಯಸ್ಸಿಗೆ ತಕ್ಕಂತೆ ವೈಜ್ಞಾನಿಕ ಸಮಾಧಾನಕರ ಉತ್ತರವನ್ನು ನೀಡಿದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ
ಎಂಬಂತೆ ಮಕ್ಕಳ ಮನಸ್ಸು ಸಣ್ಣದಾಗಿ ಒಳಗೆ ಆಸಕ್ತಿ ಉಳಿಸಿಕೊಂಡೇ ಬೆಳೆಯುತ್ತಾರೆ. ಉದಾಹರಣೆಗೆ ಮಕ್ಕಳಿಗೆ ಕೊಡಬಹುದಾದ ಒಂದೆರಡು ಸಂಸ್ಕಾರಗಳ ಬಗ್ಗೆ ಹೇಳುವುದಾದರೆ ಮಕ್ಕಳಿಗೆ ಮಾಡಿಸುವ ಸೂರ್ಯದರ್ಶನ ಹಾಗೂ ಚಂದ್ರದರ್ಶನ. ಒಂದು ತಿಂಗಳ ಮಗುವಿಗೆ ಸೂರ್ಯದರ್ಶನ ಮಾಡಿಸುತ್ತಾರೆ, ಚಂದ್ರದರ್ಶನವನ್ನು ಮೊದಲ ಭಾಗದ ರಾತ್ರಿಯಲ್ಲಿ ಮಾಡಿಸುತ್ತಾರೆ. ವೈಜ್ಞಾನಿಕ ಕಾರಣ ಹೇಳುವುದಾದರೆ ಕಣ್ಣಿನ ದೃಷ್ಟಿ ವೃದ್ಧಿಯಾಗುತ್ತದೆ ಮತ್ತು ಸೂರ್ಯನ ಕಿರಣದಿಂದ ವಿಟಮಿನ್ ಡಿ ಸಹ ಸಿಗುತ್ತದೆ ಮತ್ತು ಕರ್ಣವೇಧನದಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಸಹ ಇದೆ. ಈ ಎಲ್ಲ ವೈಜ್ಞಾನಿಕ ಕಾರಣಗಳನ್ನು ನೀಡಿದಾಗ ಮಕ್ಕಳ ಮನಸ್ಸಿನಲ್ಲಿ ವೈಜ್ಞಾನಿಕ ಸಕಾರಣಗಳು ಅವರ ಮನಸ್ಸನ್ನು ಪ್ರಫುಲ್ಲಗೊಳಿಸಿ ವೈಜ್ಞಾನಿಕ ಚಿಂತನೆಯತ್ತ ಮನಸ್ಸು ಹರಿಯಬಿಡಲು, ವಿಜ್ಞಾನದ ಕಡೆಗೆ ಆಕರ್ಷಣೆ ಬೆಳೆಯಲು ಸಹಕಾರಿಯಾಗುತ್ತದೆ. ಮನೆಯಲ್ಲಿಯೂ ಶಾಲೆಯಲ್ಲಿಯೂ ಅದೇ ವಾತಾವರಣ ಮುಂದುವರಿಯುತ್ತಾ ಹೋದಂತೆ ಮಕ್ಕಳಲ್ಲಿ ವೈಜ್ಞಾನಿಕ ಆಸಕ್ತಿ ಉತ್ಸಾಹ ಪುಟಿದೇಳಲು ಸಹಾಯವಾಗುತ್ತದೆ. ಮಕ್ಕಳು ಮಕ್ಕಳೊಂದಿಗೆ ಮಕ್ಕಳಿಗೆ ಶಾಲೆಗಳು ನಿರ್ದಿಷ್ಟ ಪಠ್ಯವನ್ನು ಬೋಧಿಸುತ್ತದೆ. ಅದು ಮೇಲ್ನೋಟಕ್ಕೆ ಕಾಣಿಸುವ ಶೈಕ್ಷಣಿಕ ಚಟುವಟಿಕೆ. ಅದರಾಚೆಗೆ ಮಕ್ಕಳು ತಮ್ಮ ಸಹಪಾಠಿಗಳನ್ನು ನೋಡಿ ಕಲಿಯುವ ಸ್ವಯಂ ಕಲಿಕೆಯೂ ಸಾಕಷ್ಟಿರುತ್ತದೆ ಹಾಗೂ ಆ ಕಲಿಕೆ ಮಕ್ಕಳ ಸಾಮಾಜಿಕ ಮತ್ತು ವೈಜ್ಞಾನಿಕ ಬದುಕನ್ನು ರೂಪಿಸುವ ನಿಟ್ಟಿನಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸುತ್ತದೆ. ಭಿನ್ನವಾದ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಹಾಗೂ ವೈಜ್ಞಾನಿಕ ಮನೋಧರ್ಮಗಳ ಮಕ್ಕಳು ಒಂದೆಡೆ ಸೇರುವುದರಿಂದ ಮಕ್ಕಳು ಮಕ್ಕಳಿಂದ ಏನನ್ನೋ ಕಲಿಯಲು ತುದಿಗಾಲಿನಲ್ಲಿ ನಿಂತಿರುತ್ತಾರೆ ಹಾಗೂ ಅಂತೆಯೇ ವೈಜ್ಞಾನಿಕ ನೆಲೆಗಟ್ಟನ್ನು ಸ್ಪರ್ಶಿಸುವ ವೇದಿಕೆಯಾಗಿಯೂ ಹೊರಹೊಮ್ಮುವುದರಲ್ಲಿ ಆಶ್ಚರ್ಯವೇನಿಲ್ಲ. ಮಕ್ಕಳು ಮತ್ತು ಪೋಷಕರು ಮಕ್ಕಳ ಆಸಕ್ತಿಗಳು ಹಂತ ಹಂತವಾಗಿ ಬೆಳೆಯುತ್ತಾ ಹೋಗುತ್ತದೆ, ವಿಕಾಸ ಹೊಂದುತ್ತಾ ಹೋಗುತ್ತದೆ. ಮಕ್ಕಳ ಆಸಕ್ತಿಗಳನ್ನು ಹತ್ತಿರದಿಂದ ಕಂಡ ಪೋಷಕರು ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆಯನ್ನು ಬಿತ್ತುತ್ತಾ ಅವರ ನಡೆ ನುಡಿಗೆ ತಕ್ಕಂತೆ ಬಾಲಭಾಷೆಯಲ್ಲಿ ಸಣ್ಣ ಸಣ್ಣ ವೈಜ್ಞಾನಿಕ ವಿಚಾರಗಳನ್ನು ಉದಾಹರಣೆ ಸಹಿತ ಅವರಿಗೆ ಮನಮುಟ್ಟುವಂತೆ ತೆರೆದಿಟ್ಟಾಗ ನಿಜಕ್ಕೂ ಮುಂದೊಂದು ದಿನ ಆ ಮಗುವಿನಿಂದ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸುವಂತೆ ಸಾಧನೆಗೈಯಲು ಭದ್ರ ಬುನಾದಿಯಾಗುತ್ತದೆ. ಮಕ್ಕಳ ಮನಸ್ಸು ಹಣಕಾಸಿನ ದೃಷ್ಟಿಯಿಂದ ಯೋಚಿಸುವುದನ್ನು ಕಲಿತಿರುವುದಿಲ್ಲ, ತಮಗೇನು ಇಷ್ಟವೋ ಆ ವಿಚಾರಗಳಲ್ಲೇ ಮುಳುಗಿರಲು ಎಳೆಯರು ಬಯಸುತ್ತಾರೆ. ಕೆಲವು ಪೋಷಕರು ತಮ್ಮ ಮಕ್ಕಳು ತಾವು ಗಳಿಸುವ ಹಣಕ್ಕಿಂತಲೂ ಅತಿ ಹೆಚ್ಚು ಪ್ಯಾಕೇಜ್ ಸಿಗುವಂತಹ ಕಡೆ ಕೆಲಸಗಿಟ್ಟಿಸಿಕೊಂಡು ಮಗ ಅಥವಾ ಮಗಳ ಲೈಫ್ ಸೆಟಲ್ ವಿಚಾರವನ್ನು ಅವರ ತಲೆಯೊಳಗೆ ತುಂಬಿ ತಮ್ಮ ಸಂಬಂಧಿಕರ ಗೆಳೆಯರ ಮುಂದೆ ತಮ್ಮ ಮಕ್ಕಳು ಎಷ್ಟೊಂದು ಅಂಕೆಯ ಸಂಬಳ ಎಣಿಸುತ್ತಾರೆ ಎನ್ನುವ ಆಮಿಷಕ್ಕೆ ಒಳಗಾದರೆ ಮಕ್ಕಳ ವೈಚಾರಿಕ ಚಿಂತನೆ ಕೂಪ ಮಂಡೂಕದಂತೆ ಆಗಿ ಅವರ ವೈಚಾರಿಕ ಚಿಂತನೆ ಮನೋಭಾವನೆ ಬಲಿಕೊಟ್ಟು ಬದುಕಲ್ಲಿ ಏನನ್ನೂ ಸಾಧಿಸಲಾರದೆ ಅತ್ತ ದುಡಿಮೆಯತ್ತಲೂ ಮನಸ್ಸು ನಿಲ್ಲದೆ ಇತ್ತ ವೈಜ್ಞಾನಿಕವಾಗಿ ಯಾವ ಕೌಶಲ್ಯವನ್ನೂ ಸಾಧಿಸಲೂ ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ತೊಳೆದಾಡುತ್ತಾರೆ. ಇಂತಹ ಪರಿಸ್ಥಿತಿ ಒತ್ತಡಗಳನ್ನು ಯಾವ ಕಾರಣಕ್ಕೂ ಮಕ್ಕಳ ಮನಸ್ಸಿನಲ್ಲಿ ತುಂಬದೆ ಅವರಷ್ಟಕ್ಕೆ ಅವರನ್ನು ಬೆಳೆಯಬಿಟ್ಟರೆ ಅವರು ಯಶಸ್ವಿಯಾಗಿ ಭವಿಷ್ಯದ ವಿಜ್ಞಾನಿಗಳಾಗುವುದರಲ್ಲಿ ಯಾವುದೇ ಸಂದೇಹವಿರುವುದಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಂದ ಕಲಿಕೆ. ಮನೆಯಲ್ಲಿ ಸಣ್ಣ ಹಂತದಲ್ಲಿ ಆಸಕ್ತಿ ಮೂಡಿಸಿಕೊಂಡ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಂದ ಬಹಳಷ್ಟು ವಿಚಾರ ಕಲಿಯುತ್ತಾರೆ. ಶಾಲೆಗಳಲ್ಲಿ ಶಿಕ್ಷಕರು ವಿಜ್ಞಾನದ ಪಾಠ ಮಾಡುವಾಗ ಆಸಕ್ತಿದಾಯಕವಾಗಿ ಮಾಡಬೇಕು. ವೈಜ್ಞಾನಿಕ ಚಿಂತನೆಯನ್ನು ಬೆಂಬಲಿಸಲು ಕೌಶಲ್ಯಗಳನ್ನು ಕಲಿಯುವುದು ಮಕ್ಕಳ ಬೆಳವಣಿಗೆಯ ಪ್ರಮುಖ ಭಾಗವಾಗಿದೆ. ಮಕ್ಕಳು ಪ್ರೌಢಾವಸ್ಥೆಗೆ ಹೋದಂತೆ ವೈಜ್ಞಾನಿಕ ಚಿಂತನೆಯನ್ನು ಬಳಸುವುದು ನಿಜವಾಗಿಯೂ ಒಂದು ಕಲೆಯಾಗಿದೆ. ಸಮಸ್ಯೆ ಎದುರಾದಾಗ ಯಾವ ಕೌಶಲ್ಯವನ್ನು ಗಮನಿಸುವುದು, ಪ್ರಶ್ನೆಗಳನ್ನು ಕೇಳುವುದು,
ಆಲೋಚನೆಗಳನ್ನು ಪರೀಕ್ಷಿಸುವುದು, ಡೇಟಾವನ್ನು ದಾಖಲಿಸುವುದು ಮತ್ತು ಆಲೋಚನೆಗಳನ್ನು ಸಂವಹನ ಮಾಡುವುದನ್ನು ಕಲಿಸಬೇಕು. ಚಿಕ್ಕ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆಯ ಬೆಳವಣಿಗೆಯನ್ನು ಉತ್ತೇಜಿಸಲು ಕೆಲವು ಆಲೋಚನೆಗಳನ್ನು ಶಿಫಾರಸು ಮಾಡಲಾಗಿದೆ. ಮೊದಲನೆಯದಾಗಿ ಮಕ್ಕಳೊಡನೆ ಮನಸ್ಸು ತೆರೆದುಕೊಳ್ಳಿ. ಮಕ್ಕಳ ಆಶ್ಚರ್ಯದಲ್ಲಿ ಪಾಲ್ಗೊಂಡು ಹಂಚಿಕೊಳ್ಳುವುದು, ಪ್ರಕೃತಿ ನೀಡುವ ಎಲ್ಲವನ್ನೂ ಅನುಭವಿಸಲು, ಕೇಳಲು, ವಾಸನೆ ಗ್ರಹಿಸಲು, ಸವಿಯಲು, ಮಕ್ಕಳು ಇಂದ್ರಿಯಗಳನ್ನು ಬಳಸಲು, ಕೀಟಗಳನ್ನು ಗಮನಿಸಲು, ಕೊಂಬೆ ರೆಂಬೆ ಎಲ್ಲ ಬಳಸಿ ಮನೆ ನಿರ್ಮಿಸಲು ಹೇಳಬೇಕು. ಹಾಗೆ ಅವರು ಮಾಡಿದಾಗ ಆಶ್ಚರ್ಯವನ್ನು ನಾವು ಹಂಚಿಕೊಂಡು ಸಂಭ್ರಮಿಸಬೇಕು. ಎರಡನೆಯದಾಗಿ ಮುಕ್ತ ಪ್ರಶ್ನೆಗಳನ್ನು ಕೇಳಿ ಮತ್ತು ಪ್ರಶ್ನಿಸಲು ಪ್ರೋತ್ಸಾಹಿಸಿ. ಚಿಕ್ಕ ಮಕ್ಕಳು ನೈಸರ್ಗಿಕವಾಗಿ ವಿಜ್ಞಾನದ ಬಗ್ಗೆ ಕುತೂಹಲವನ್ನು ಹೊಂದಿರುತ್ತಾರೆ. ಹೂವಿನ ಮೇಲಿರುವ ಜೇನುನೊಣದ ಬಗ್ಗೆ ನಿಮಗೇನು ಗೊತ್ತು ಅಥವಾ ಆಶ್ಚರ್ಯವಾಗುತ್ತದೆಯೇ ಎಂದು ಕೇಳಬೇಕು. ಮೂರನೆಯದಾಗಿ ಆವಿಷ್ಕಾರಗಳನ್ನು ದಾಖಲೆಪಡಿಸುವುದು. ಹಿಂದಿನ ಅನುಭವವನ್ನು ನೆನಪಿಟ್ಟುಕೊಳ್ಳಲು ಮತ್ತು ಉಲ್ಲೇಖಿಸಲು, ಆವಿಷ್ಕಾರಗಳನ್ನು ಸೆರೆಹಿಡಿಯಲು ಮತ್ತು ಪುಸ್ತಕವನ್ನು ರಚಿಸಲು, ಪುಸ್ತಕದಲ್ಲಿ ಚಿತ್ರಗಳನ್ನು ಅಂಟಿಸಲು ಹೇಳುವುದು, ಹೊಸ ಆಲೋಚನೆಗಳು ಮತ್ತು ಪ್ರಯೋಗಗಳನ್ನು ಪ್ರಚೋದಿಸುವ ವಸ್ತುಗಳನ್ನು ಒದಗಿಸುವುದು. ನೀವು ಒದಗಿಸಿದ ಹೊಸ ವಸ್ತುಗಳು ಮಕ್ಕಳು ಮಾದರಿಯನ್ನು ತಯಾರು ಮಾಡಲು ಸಹಕಾರಿಯಾಗುತ್ತದೆ ಮತ್ತು ಪ್ರೇರಕವಾಗುತ್ತದೆ. ಅವರು ತಯಾರಿಸಿದ ಮಾದರಿ ನೋಡಿ ಸಂತೋಷ ಸಂಭ್ರಮಿಸಿರಿ. ನಾಲ್ಕನೆಯದಾಗಿ ನಿಮ್ಮ ಸ್ಥಳೀಯ ಸಮುದಾಯದಲ್ಲಿ ಸಂಪರ್ಕಗಳನ್ನು ನಿರ್ಮಿಸಿ. ಮಕ್ಕಳಿಗೆ ಗೆಳೆಯರೊಂದಿಗೆ ಸಹಕರಿಸುವ ಅವಕಾಶವನ್ನು ಒದಗಿಸುವ ಕಾರ್ಯಕ್ರಮಗಳು ಅವರ ಜ್ಞಾನವನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ. ಹೊರಗಿನ ಕಾರ್ಯಕ್ರಮಗಳು ಮಕ್ಕಳಿಗೆ ಮನೆಯಲ್ಲಿ ಅಥವಾ ತರಗತಿಯಲ್ಲಿ ನಡೆಯುತ್ತಿರುವ ಕಲಿಕೆಗೆ ಸಂಪರ್ಕವನ್ನು ನಿರ್ಮಿಸಲು ಪೂರಕ ವಾತಾವರಣ ಕಲ್ಪಿಸಿಕೊಟ್ಟಂತಾಗುವುದು. ಮಕ್ಕಳನ್ನು ವೈಜ್ಞಾನಿಕ ಚಿಂತನೆಯಲ್ಲಿ ತೊಡಗಿಸುವುದರಿಂದ ಉದ್ದೇಶಿತರಿಗೆ ಮಾತ್ರವಲ್ಲದೆ ಅವರೊಂದಿಗೆ ಕೆಲಸ ಮಾಡುವವರಿಗೂ ಬೆಳವಣಿಗೆ ಮತ್ತು ಕಲಿಕೆಗೆ ಕಾರಣವಾಗಬಹುದು. ವೈಜ್ಞಾನಿಕ ಮನೋಭಾವನೆಯ ಅಭಿವೃದ್ಧಿ. ವೈಜ್ಞಾನಿಕ ಮನೋಭಾವವು ಕಲ್ಪನೆಯಾಗಿ ದೀರ್ಘಕಾಲದವರೆಗೆ ಅಸ್ತಿತ್ವದಲ್ಲಿದೆ. ವಿದ್ವಾಂಸ ಥಾಮಸ್ ಅಲೋಶಿಯಸ್ ಹ್ಯೂಸ್ ಅವರು 1893 ಈ ಕುರಿತು ಒಂದು ಸಣ್ಣ ವ್ಯಾಖ್ಯಾನವನ್ನು ನೀಡಿದರು. ವೈಜ್ಞಾನಿಕ ಮನೋಭಾವ ಎಂದರೆ ನಿಷ್ಠುರ ಮತ್ತು ಕಠಿಣ ನಿಖರತೆ. ಇದೇ ನಿಖರವಾದ ವಿಜ್ಞಾನದ ಫಲಿತಾಂಶವಾಗಿದೆ. ಆದ್ದರಿಂದಲೇ ವೈಜ್ಞಾನಿಕ ಚಿಂತನೆಯ ಕಲೆ ಮಕ್ಕಳ ಬಾಲ್ಯದ ಬೆಳವಣಿಗೆಯಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸುತ್ತದೆ. ವಿಜ್ಞಾನವನ್ನು 3 ಭಾಗಗಳಾಗಿ ಅಧ್ಯಯನ ಮಾಡಬಹುದು. ಮೊದಲನೆಯದಾಗಿ ಅಜೈವಿಕ ವಿಶ್ವದ ಅಧ್ಯಯನ, ಉದಾಹರಣೆ ಖಗೋಳಶಾಸ್ತ್ರ, ಭೌತಶಾಸ್ತ್ರ ಇತ್ಯಾದಿ. ಎರಡನೆಯದಾಗಿ ಜೈವಿಕ ವಿಜ್ಞಾನ, ಉದಾಹರಣೆ ಜೀವಶಾಸ್ತ್ರ, ಕೃಷಿ ವಿಜ್ಞಾನ ಇತ್ಯಾದಿ. ಮೂರನೆಯದಾಗಿ ಸಾಮಾಜಿಕ ವಿಜ್ಞಾನ, ಉದಾಹರಣೆ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಇತ್ಯಾದಿ. ಹೀಗೆ ವಿದ್ಯಾರ್ಥಿಗಳ ಆಸಕ್ತಿಗೆ ತಕ್ಕಂತೆ ತಮಗೆ ಇಷ್ಟವಾದ ಕ್ಷೇತ್ರವನ್ನು ಆಯ್ದುಕೊಂಡು ಅಧ್ಯಯನದಲ್ಲಿ ತೊಡಗಬಹುದು. ಮಕ್ಕಳು ವೈಜ್ಞಾನಿಕ ಮನೋಭಾವ ಏಕೆ ಬೆಳೆಸಿಕೊಳ್ಳಬೇಕು? ಮಕ್ಕಳು ಜಾಗೃತರಾಗಲು ಅಜ್ಞಾನಗಳನ್ನು ತೊಲಗಿಸಿ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಿಂತು ಬದುಕನ್ನು ದಿಟ್ಟತನದಿಂದ ಎದುರಿಸಲು ವಿಜ್ಞಾನದ ಬೆಳಕು ಬೇಕು. ವಿಜ್ಞಾನ ಭೌತಿಕ ಮತ್ತು ನೈಸರ್ಗಿಕ ಪ್ರಪಂಚದ ವಿದ್ಯಮಾನಗಳನ್ನು ತರ್ಕಬದ್ಧವಾಗಿ ವಿವರಿಸಬಲ್ಲ ಗಣಿ. ವಿಜ್ಞಾನ ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಮನೆಯಲ್ಲಿ, ಶಾಲೆಯಲ್ಲಿ, ಕಾಲೇಜಿನಲ್ಲಿ, ಸಮಾಜದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನ ತಳಹದಿಯನ್ನು ಹಾಕಿಕೊಟ್ಟಾಗ ವೈಜ್ಞಾನಿಕ ಮನೋಭಾವನೆ ಹೊಂದಿದ ಮಕ್ಕಳು ಸವಿಸ್ತಾರವಾದ ಪ್ರಪಂಚದೊಳಗೆ ಒಳನುಗ್ಗಿ ಯಶಸ್ಸಿಗಾಗಿ ಸದಾ ಸಿದ್ಧರಾಗಿ ಉತ್ತಮವಾದ ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ ತುಂಬ ಸಹಕಾರಿಯಾಗುತ್ತದೆ. ಹೈಸ್ಕೂಲ್ ಮುಗಿಸಿದ 10 ಕ್ಲಾಸ್ ಪಾಸಾಗಿರುವ ಮಕ್ಕಳು ಅವರಿಗಿರುವ ಅವಕಾಶದ ಬಾಗಿಲು.
ಮೊದಲನೇದಾಗಿ KVPY ಪರೀಕ್ಷೆ, ಕಿಶೋರ ವಿಜ್ಞಾನ ಪ್ರೋತ್ಸಾಹ ಯೋಜನೆ. ಈ ಪರೀಕ್ಷೆ ತೆಗೆದುಕೊಂಡು ಉತ್ತೀರ್ಣರಾದ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರುತ್ತದೆ. ಇದು ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ದಾರಿ. ಈ ಪರೀಕ್ಷೆಯು ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷವೂ ನಡೆಸಲ್ಪಡುತ್ತದೆ. ಎರಡನೇದಾಗಿ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಬೆಂಗಳೂರು ಮತ್ತು ಪುಣೆಯಲ್ಲಿ ರಿಸರ್ಚ್ ಸೆಂಟರ್ ಇರುತ್ತದೆ. ಇಲ್ಲಿಯೂ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ವಿಜ್ಞಾನವನ್ನು ಓದಬಹುದು. ಅನೇಕ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದು. ಅವುಗಳಲ್ಲಿ ಕೆಲವು ಯಾವುವೆಂದರೆ ಶಾಲಾ ಕಾಲೇಜುಗಳಲ್ಲಿ ಗ್ರಹಣ ವೀಕ್ಷಣೆ. ಗ್ರಹಣ ಅಂತ ಸಂದರ್ಭಗಳು ಬಂದಾಗ ಸೂರ್ಯಗ್ರಹಣವೇ ಆಗಲಿ ಚಂದ್ರಗ್ರಹಣವೇ ಆಗಲಿ ವ್ಯವಸ್ಥಿತವಾಗಿ ಗ್ರಹಣ ವೀಕ್ಷಣೆಗೆ ಅನುವು ಮಾಡಿಕೊಟ್ಟು ಸೂಕ್ತ ಪರಿಕರಗಳನ್ನು ಧರಿಸಿ ಗ್ರಹಣ ವೀಕ್ಷಿಸಿ ಚಾಲ್ತಿಯಲ್ಲಿರುವ ಮೌಢ್ಯಗಳನ್ನು ಅಳಿಸಿಹಾಕಿ ವೈಜ್ಞಾನಿಕ ಮನೋಭಾವ ಮಕ್ಕಳಲ್ಲಿ ಬಿತ್ತಿ ಆಸಕ್ತಿದಾಯಕವಾಗಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವೇ ತನ್ನಿಂತಾನೇ ಜಾಗೃತವಾಗುತ್ತದೆ. ಶಾಲಾ ಕಾಲೇಜುಗಳು, ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಗ್ರಹಣ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕು. ಈ ಮುಖಾಂತರ ಮಕ್ಕಳ ವೈಜ್ಞಾನಿಕ ಮನೋಭಾವಕ್ಕೆ ಪುಷ್ಟಿ ಕೊಡಬೇಕು. ಎಲ್ಲರೂ ಕೈಜೋಡಿಸಿ ಈ ಕೆಲಸ ಮಾಡೋಣವೇ. ಶಾಲಾ ಕಾಲೇಜುಗಳಲ್ಲಿ ಪ್ರಾತ್ಯಕ್ಷಿಕತೆ. ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಯಿಸಿ ಹೊಸ ಹೊಸ ಪ್ರಾತ್ಯಕ್ಷತೆಯನ್ನು ಪರಿಚಯಿಸಿ ವಿಫಲವಾದ ಮಾಹಿತಿ ಒದಗಿಸುವುದು. ಉದಾಹರಣೆಗೆ ಸೋಲಾರ್ ಹೀಟರ್ ಮಾದರಿ, ಕಾರ್ಯವೈಖರಿ, ಉಪಯೋಗ, ಅದರಲ್ಲೂ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸೋಲಾರ್ ಕೊಡುಗೆ ಮತ್ತು ವಿದ್ಯುತ್ ಉಳಿತಾಯವಾಗುವ ರೀತಿ ಹೇಳಿಕೊಡುವುದು. ಇದರ ಹೊರತಾಗಿ ಮತ್ತೇನಾದರೂ ಹೊಸ ಸಾಧ್ಯತೆಗಳು ಅವರಿಂದಲೇ ತಯಾರಾಗುವತ್ತ ಅವರ ಮನಸ್ಸನ್ನು ಪ್ರಚೋದಿಸಬೇಕು. ಪ್ರತಿ ವರ್ಷವೂ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವದಂದು ಅಥವಾ ವಿಜ್ಞಾನ ದಿನ February 28 ರಾಷ್ಟ್ರೀಯ ವಿಜ್ಞಾನ ದಿನದಂದು ಮಕ್ಕಳೇ ತಯಾರಿಸಿದ ವೈಜ್ಞಾನಿಕ ಮಾದರಿಗಳನ್ನು 2 ಅಥವಾ 3 ದಿನ ಪ್ರದರ್ಶನಕ್ಕಿಟ್ಟು ಉತ್ಸವದಂತೆ ಆಚರಿಸಿ ಸಾರ್ವಜನಿಕರಿಗೆ ವೀಕ್ಷಿಸುವುದಕ್ಕೆ ಅನುವು ಮಾಡಿಕೊಟ್ಟು ಸಮಾರಂಭಗಳಲ್ಲಿ ಪ್ರಶಸ್ತಿ ಕೊಟ್ಟು ತುಂಬು ಹೃದಯದಿಂದ ಪ್ರೋತ್ಸಾಹಿಸಬೇಕು. ಮಕ್ಕಳು ಮತ್ತು ಸಾರ್ವಜನಿಕರು, ಮಕ್ಕಳು ತಯಾರಿಸಿದ ಪ್ರಾತ್ಯಕ್ಷತೆಗಳನ್ನು ಸಾರ್ವಜನಿಕರು ವೀಕ್ಷಿಸಿ ಮಕ್ಕಳ ಪರಿಶ್ರಮ ಮತ್ತು ಮಾದರಿ ತಯಾರಿಕೆಯಲ್ಲಿ ಉಪಯೋಗಿಸಿದ ಜಾಣ್ಮೆ, ಕಲಾತ್ಮಕತೆ, ನೈಪುಣ್ಯತೆಗಳನ್ನು ಪ್ರೋತ್ಸಾಹಿಸಿ ಅಂತಹ ಮಕ್ಕಳನ್ನು ಸಂಘ ಸಂಸ್ಥೆಗಳಿಗೆ ಕರೆಯಿಸಿ ಅವರು ನಡೆಸುವ ಸಮಾರಂಭಗಳಲ್ಲಿ ಅವರಿಗೆ ಬಹುಮಾನ ಕೊಟ್ಟು ಬೆನ್ನು ತಟ್ಟಿ ಎಳವೆಯಲ್ಲೇ ಮಾಡಿದ ಸಾಧನೆಗೆ ಬೆನ್ನೆಲುಬಾಗಿ ನಿಂತಾಗ ಮಹತ್ತರ ಸಾಧನೆಗೆ ಅವರ ಮಗ್ಧ ಮನಸ್ಸು ಹೋಗುಡುತ್ತದೆ. ಇನ್ನೂ ಅನೇಕ ರೀತಿಯಲ್ಲಿ ನಾವು ಮಕ್ಕಳನ್ನು ವಿಜ್ಞಾನದ ಕಡೆ ಒಲಿಸಿಕೊಳ್ಳಬಹುದು. ಮನೆ, ಪೋಷಕರು, ಗುರುಗಳು, ಸಮಾಜ ಮಕ್ಕಳ ಮನೋವಿಜ್ಞಾನ ವೇದಿಕೆಗೆ ಕೇಂದ್ರ ಬಿಂದುವಾಗಿ ನಿಂತು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರೆ ಏನನ್ನಾದರೂ ಸಾಧಿಸಲು ಮುಂದೆ ಬಂದು ಸಾಧನೆ ಮಾಡಿ ತಮ್ಮ ಕೌಶಲ್ಯವನ್ನು ಪ್ರದರ್ಶನ ಮಾಡಿ ತೋರಿಸಿ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡುತ್ತಾರೆ. ಇಂದಿನ ಮಕ್ಕಳಿಂದ ಮಹತ್ತರವಾದ 10 ಹಲವು ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಆವಿಷ್ಕಾರಗಳನ್ನು ನಾವೆಲ್ಲರೂ ನಿರೀಕ್ಷಿಸೋಣವೇ. ಕೇಳುಗರೆ, ಇದುವರೆಗೂ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದು ಹೇಗೆ ಈ ಕುರಿತು ಮಾತನಾಡಿದವರು ಶೋಭಾ